ಲಾಕ್ಡೌನ್ ವಿಚಾರ ನಮ್ಮ ಮುಂದೆ ಇಲ್ಲ, ಯಾರಿಗೋ ಸ್ವಲ್ಪ ಲಾಭ ಆಗುತ್ತೆ ಅಂತ ರಿಲ್ಯಾಕ್ಸ್ ಕೂಡ ನೀಡಲ್ಲ ಅಂತ ಹೇಳಿ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಲಾಕ್ಡೌನ್ ಮಾಡುವಂತ ವಿಚಾರ ಸರ್ಕಾರದ ಮುಂದೆ ನಮ್ಮ ಮುಂದೆ ಇಲ್ಲವೇ ಇಲ್ಲ, ಯಾರಿಗೋ ಸ್ವಲ್ಪ ಲಾಭ ಆಗುತ್ತೆ ಅಂತ ಹೇಳಿ ಹಂಗಂತ ನಾವು ರಿಲ್ಯಾಕ್ಸೇಷನ್ ಕೂಡ ಕೊಡಲ್ಲ, ಲಕ್ಷಾಂತರ ಜನರನ್ನ ಕಷ್ಟಕ್ಕೆ ದೂಡೋದಿಲ್ಲ। ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಯಾಕಂತಂದ್ರೆ ಸರ್ಕಾರದ ಮೇಲೆ ಒಂದಷ್ಟು ವಲಯಗಳಿಂದ ಒತ್ತಡ ಬರ್ತಾ ಇದೆ, ರಿಲ್ಯಾಕ್ಸೇಷನ್ ನೀಡಿ ಅಂತ ಹೇಳಿ। ಇನ್ನು ವೀಕೆಂಡ್ ಕರ್ಫ್ಯೂ ಮಾಡೋ ಮನಸ್ಥಿತಿ ಕೂಡ ನಮಗಿಲ್ಲ, ಹೋಟೆಲ್ ಮಾಲೀಕರಾಗ್ಲಿ ಅಥವಾ ಬೇರೆ ಯಾರಿಗೇ ಆಗ್ಲಿ ನಾವು ಮಣಿಯೋದಿಲ್ಲ, ಯಾರಿಗೋ ಸ್ವಲ್ಪ ಜನಕ್ಕೆ ಲಾಭ ಆಗುತ್ತೆ ಅಂತ ಹೇಳಿ ನಾವು ರಿಲ್ಯಾಕ್ಸೇಷನ್ ನೀಡೋಕ್ಕಾಗಲ್ಲ, ತಜ್ಞರ ಸಲಹೆಯಂತೆ ನಾವು ನಡೆದುಕೊಳ್ತೀವಿ। ಎಸ್, ಇಲ್ಲಿ ಆರ್ ಅಶೋಕ್ ಅವರು ಹೇಳ್ತಾ ಇರೋದಿಷ್ಟೇ, ನಮಗೆ ಲಾಕ್ಡೌನ್ ಮಾಡುವಂಥ ಆಲೋಚನೆ ಇಲ್ಲ, ಹಂಗಂತ ರಿಲ್ಯಾಕ್ಸೇಷನ್ ನೀಡುವಂಥ ಆಲೋಚನೆ ಕೂಡ ಇಲ್ಲ। ಯಾಕೆಂದ್ರೆ ಆ ರಿಲ್ಯಾಕ್ಸೇಷನ್ ಕೂಡ ನೀಡೋಕ್ಕಾಗಲ್ಲ, ಯಾರಿಗೋ ಒಬ್ಬಿಬ್ಬರಿಗೆ ಲಾಭ ಆಗುತ್ತಂತ ಹೇಳಿ ನಾವು ರಿಲ್ಯಾಕ್ಸೇಷನ್ ನೀಡೋಕ್ಕಾಗಲ್ಲ, ಹೋಟೆಲ್ ಮಾಲೀಕರಾಗ್ಲಿ ಯಾರಾದರೂ ಆಗಲಿ ಅವರ ಒತ್ತಡಕ್ಕೆ ನಾವು ಮಣಿಯೋಕ್ಕಾಗಲ್ಲ, ತಜ್ಞರು ಏನು ಹೇಳ್ತಾರೆ ನಾವು ಅಷ್ಟನ್ನು ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಆರ್ ಅಶೋಕ್ ಹೇಳಿದ್ದಾರೆ। ಅದೇ ರೀತಿ ಲಾಕ್ಡೌನ್ ಮಾಡುವಂಥ ಪರಿಸ್ಥಿತಿ ಇಲ್ಲ, ಮಾಡುವಂಥದ್ದನ್ನು ಕೂಡ ಸೂಕ್ತ ಅಲ್ಲ ಅಂಥೇಳಿ ಮುಖ್ಯಮಂತ್ರಿಗಳಿರ್ಬೋದು ಎಲ್ಲ ಸಚಿವರು ಈಗಾಗಲೇ ಮುಖ್ಯಮಂತ್ರಿಗೆ ಮನವರಿಕೆ ಮಾಡಿದ್ದಾರೆ। ಆ ಥರ ಲಾಕ್ಡೌನ್ನ ಭಯ ಫಿಯರು ಯಾರಿಗೂ ಇರೋದು ಬೇಡ। ಆದರೆ ವೀಕೆಂಡ್ ಕರ್ಫ್ಯೂ ಏನಿದೆ ಮತ್ತು ಬೇರೆ ಬೇರೆ ಏನಿದೆ ಇವತ್ತು ಸಭೆಯಲ್ಲಿ ಕೂತು ಚರ್ಚೆ ಮಾಡ್ತೀರಿ। ಸೊ ನಮ್ಮ ದೃಷ್ಟಿ ಇರೋವಂಥದ್ದು, ಯಾರೋ ಒಬ್ಬರಿಗೆ ಬಿಸ್ನೆಸ್ ಆಗ್ತಾಯಿದೆ ಅನ್ನೋ ಕಾರಣಕ್ಕೋಸ್ಕರ ಲಕ್ಷಾಂತರ ಜನರ ಜೀವದ ಹಣ ಇಟ್ಟು ರಿಲ್ಯಾಕ್ಸೇಷನ್ ಮಾಡೋದು ಬೇಡ ಅನ್ನೋದು ಅಭಿಪ್ರಾಯ ಅಷ್ಟೇ। ಎಲ್ಲರ ಜೀವನೂ ಭಾಳ ಮುಖ್ಯ, ಯಾರಿಗೋ ಬಿಸ್ನೆಸ್ ಆಗಬೇಕು ಅಂತೇಳಿ ಇಡೀ ಕರ್ನಾಟಕದ 5.5 ಕೋಟಿ ಜನಗಳಿಗೆ 6.5 ಕೋಟಿ ಜನಗಳಿಗೆ ಪ್ರಾಣದ ಭೀತಿ ಉಂಟು ಮಾಡೋವಂಥದ್ದು ಒಳ್ಳೆಯದಲ್ಲ। ಯಾಕಂದರೆ 2ನೇ ಅಲೆಯಲ್ಲಿ ನಾವೆಲ್ಲ ನೋಡಿದ್ದೀವಿ, ಆ್ಯಂಬುಲೆನ್ಸ್ಗೋಸ್ಕರ ಬೆಡ್ಗಳು ಸಿಗದೆ ಎಷ್ಟು ಜನ ಪರಿತಪಿಸ್ತಾ ಇದ್ರು ಅನ್ನೋದು ಕೂಡ ನಮ್ಮ ಗಮನದಲ್ಲಿ ನಾವು ಇಟ್ಕೊಬೇಕಾಗ್ತದೆ। ನಮ್ಮ ಪ್ರಾಣ ಒಂದೇ ಮುಖ್ಯ ಅಲ್ಲ, ಸಮಾಜದ ಪ್ರಾಣನೂ ಕೂಡ ಮುಖ್ಯ। ಆ ದೃಷ್ಟಿಯಿಂದ ಇವತ್ತು ಸಭೆಯಲ್ಲಿ ಏನೇನು ನಿಯಮಗಳನ್ನು ಬದಲಾವಣೆ ಮಾಡಬೇಕು ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡ್ತೇವೆ। ಸರ್ಕಾರನೂ ಕೂಡ ಏನು ವೀಕೆಂಡ್ ಕರ್ಫ್ಯೂ ಮಾಡಬೇಕು ಅಂತ ಮನಸ್ಥಿತಿಯಲ್ಲೇನಿಲ್ಲ, ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ತಜ್ಞರು ಏನು ವರದಿ ಕೊಡ್ತಾರೆ ಅದರ ಮೇಲೆ, ತಜ್ಞರ ವರದಿ ಆಧಾರದ ಮೇಲೆ ನಾವು ಕ್ರಮಗಳನ್ನು ಯಾವುದೇ। ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ।